ಸೊ ಇದೇ ಪರ್ಟಿಕ್ಯುಲರ್ ವಿಡಿಯೋ ಹಾಕ್ಬಿಡೋಣ, ಶಿರಾಡಿ ಘಾಟ್ ಅಟ್ ನೈಟ್ ಅಂತ. ಎಲ್ಲ ಗಾಡಿಗಳು ಕಾಣಿಸ್ತೈತೆ, ಕಾಡ್ಗಿಚ್ಚ ಮಲ್ಗಿಲ್ಲ ಅಂತೆ ಮಾತಾಡ್ಕೊಂಬತ್ತವ್ರೆ. ಏ ಹೋಗ ಸೌತ್ ಅಡ್ಕ ಗಣಪತಿ. ಸೊ ಕಾರ್ಗಳೆಲ್ಲ ನೋಡಿದ್ರೆ ಎಲ್ಲೂ ರಶ್ಶು ಬೇಚನ್ ಇರಂಗೆ ಇದೆ. ಒಳಗೋಗಿ ಚೆಕ್ ಮಾಡ್ಬಿಟ್ಟು ಬರೋಣ. ಸೌತ್ ಅಡ್ಕ ಶ್ರೀ ಮಹಾಗಣಪತಿ ಇಲ್ಲೇ ಇದೆ. ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಶಿರಾಡಿ ಘಾಟು ಇವಾಗ ಹತ್ತಿ ಇಳಿಸ್ಬೇಕು. ಟೈಮು 7:15 ಆಗಿದೆ. ಹೆವಿ ಚಾಲೆಂಜಿಂಗ್ ಆಗಿದೆ. ಕತ್ಲೆ ರೋಡು, ಸರಿಗೆ ಏನು ಕಾಣಿಸ್ತಾ ಇಲ್ಲ. ಲೈಟಿಂಗ್ಸ್ ಇದ್ರೂ ಗಾಡಿಗಳಿಗೆ ಈ ತರ ರೋಡ್ಗಳು ಸಡನ್ ಆಗಿ ಬಂದ್ಬಿಡ್ತಾ ಇದೆ. ಹೆಂಗ್ ಕಂಟ್ರೋಲ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ನೋಡಿ ರೋಡ್ ರೆಡಿ ಮಾಡ್ತಾ ಇದಾರೆ, ಇನ್ನ ಕನ್ಸ್ಟ್ರಕ್ಷನ್ ಪ್ರೊಸೆಸ್ ಅಲ್ಲೇ ಇದೆ. ಬ್ರಿಡ್ಜ್ ಮಾಡ್ತಾ ಇದಾರೆ ನೋಡಿ. ಫುಲ್ ರೋಡ್ ಧೂಳು, ಲೈಟ್ ಬ್ರೇಕ್ ಹಿಡಿದ್ರೆ ಹಂಗೆ ಜಾರ್ಕೊಂಡು ಹೋಗ್ತಾ ಇದೆ. ಗೈಸ್ ಕಮ್ ಆನ್, ರೈಟ್ ಇಲ್ಲಿ ನೋಡಿದ್ರ ಬೆಳಗ್ಗೆ ಹೊತ್ತು ಓಡಿಸೋದ್ಕಿಂತ ರಾತ್ರಿ ಹೊತ್ತು ಓಡಿಸೋದ್ರಲ್ಲಿ ಥ್ರಿಲ್ ಜಾಸ್ತಿ ಇದೆ, ಆದರೆ ಡೇಂಜರು ಅಷ್ಟೇ ಇದೆ. ಹೆಲ್ಮೆಟ್ ಅವ್ರಗಳೆಲ್ಲ ದೂಳೋಗ್ತಿದೆ ನೋಡಿ. ಇವ್ರಗಳಿಗೆ ಓವರ್ಟೇಕ್ ಮಾಡಬೇಕಂದ್ರೆ ಮುಂದೆ ಹಳ್ಳ ಗಿಳ್ಳ ಏನಾದರೂ ಬಂತು ಅಂದರೆ ಏನಂದ್ರೆ ಏನು ಕಾಣಿಸ್ತಾ ಇಲ್ಲ. ಫುಲ್ ಧೂಳು, ಕೈ ಧೂಳ್ಡಾನ್ ಇದೆ. ಪರ್ಟಿಕ್ಯುಲರ್ ವಿಡಿಯೋ ಹಾಕ್ಬಿಡೋಣ, ಶಿರಾಡಿ ಘಾಟ್ ಅಟ್ ನೈಟ್ ಅಂತ. ಹೇಳಿ ಏನಾಯ್ತು, ಏನಾಯ್ತು ನಂದ ಹಿಂದೆ ಬನ್ನಿ ಹಂಗೆ. ಓ ಮೈ ಗಾಡ್, ಈ ಕಡೆ ಟೈಟ್ ಆಗೇ ಐತೆ, ಆ ಕಡೆದು ಟೈಟ್ ಆಗೇ ಇದೆ. ಸಖತ್ ಟಫ್ ಇದೆ, ರೋಡೇ ಕನ್ಫ್ಯೂಸ್ ಆಗ್ತಾ ಇದೆ. ಸೀರಿಯಸ್ ಆಗಿ ಬಾಯಿಗೆ ಬರ್ತಾ ಇದೆ. ಅಲ್ಲಿ ನಂಬರ್ ಪ್ಲೇಟ್ ಗೋಲ್ಡ್ ಬೇರೆ ಉದ್ಕೋಬಿಟ್ಟಿದೆ ಇವಾಗ. ಏನು ಗೊತ್ತಾಗ್ತಾ ಇಲ್ಲ, ಅವ್ರುಗಳು ಬಂದ ಮೇಲೆ ಬರ್ತಾರಾ ನೋಡಿ. ಇಲ್ಲಿ ಆಟೋ ನೋಡಿ. ಸೊ ಗೈಸ್, ಐ ರಿಕ್ವೆಸ್ಟ್, ದಯವಿಟ್ಟು ಯಾರು ಶಿರಾಡಿ ಘಾಟು ನೈಟ್ ಅಲ್ಲಿ ರೈಡ್ ಮಾಡಕ್ಕೆ ಹೋಗ್ಬಿಡಿ. ಕಾರು ಫೈನ್, ಎವ್ರಿಥಿಂಗ್ ಇಸ್ ಡಲ್ ಅಂಡ್ ಫೈನ್. ಕಾರು ನಮ್ಮ ವೆಂಕಿ ಬಾಯಿ, ನಮ್ಮ ಪವನ್ ಬಾಯಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡ್ರಿ ರೋಡ್ ನೋಡಿ, ಇವಾಗ ಫುಲ್ಲು ಕೊಚ್ಚೆಯಲ್ಲಿ.
ಸೊ ಈ ಥರ ಎಲ್ಲ ಬಂದಾಗ ಒಂದೊಂದ್ಸತಿ ಡೇಂಜರ್ ಅನಿಸ್ಬಿಡುತ್ತೆ, ಯಾಕೋ ಡೆಸ್ಟಿನಿ ಸೆಲೆಕ್ಟ್ ಮಾಡಿದ್ರಿ ಅಂತಲೂ ಅನಿಸ್ಬಿಡುತ್ತೆ. ಆದರೂ ಅದನ್ನೆಲ್ಲ ದಾಟ್ಕೊಂಡು ಮುಂದೆ ಹೋಗಬೇಕು. ಯಪ್ಪ ಮತ್ತು ಪೂರ್ತಿ ಫಾರೆಸ್ಟ್ ಇದೆ ನಿಮಗೆ, ಏನಂದ್ರೆ ಏನು ಅವೈಲೇಬಲ್ ಇಲ್ಲ. ರೋಡ್ ಕನ್ಸ್ಟ್ರಕ್ಷನ್ ಮಾಡೋರೆಲ್ಲ ಕಾಲಿಗೆ ಇಲ್ಲ ಟೆಂಟ್ ಗಿಂಟ್ ಹಾಕೊಂಡೆಲ್ಲ ಮಸ್ತಾಗಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅವನೊಬ್ಬ ಬಸ್ ಅಂತ ತಿರುಗಿಸ್ತಾನೆ, ಲಾರಿ ಅಂತ ತಿರುಗಿಸ್ತಾ ಇದ್ದಾನೆ, ಇವರೆಲ್ಲ ಹಂಗೆ. ಅವಾಗೆ ಒಂದು ಇನ್ಸಿಡೆಂಟ್ ಆಯ್ತು, ಅಲ್ಲಿ ಡಿವೈಡರ್ ಇತ್ತು, ಲೆಫ್ಟ್ ಬರ್ಬೇಕು ನಾನು, ರೋಡ್ ಖಾಲಿ ಆಗೋಯ್ತು, ನಾವು ರೈಟ್ ಸೈಡ್ ಬಂದ್ಮೇಲೆ ಬರ್ತಾ ಇದ್ವಿ, ಅಲ್ಲಿಗೆ ಎನ್ರೂಟ್ ಮಾಡಿದ್ರು. ಸಡನ್ ಆಗಿ ಆ ರೋಡ್ಗೆ ಎಂಡ್ ಆಗಿ ಲೆಫ್ಟಿಗೆ ಬರ್ಬೇಕು, ಅಲ್ಲಿ ಏನು ಇಂಟಿಮೇಶನ್ ಇದೆಯಲ್ಲ, ನಾನು ಅಂದ್ಮೇಲೆ ನೆಟ್ಬಿಟ್ಟೆ. ಸೀರಿಯಸ್ ಆಗಿ ಗಾಯ್ಸ್, ಒಂದ್ ನಿಮಿಷ ಯಾಮರಂಗಿಲ್ಲ ಈ ರೋಡಲ್ಲಿ. ಇವಾಗಿನ ನೋಡಿ ಇವಾಗ, ಏನಾದ್ರೂ ತಗೋಬಿಟ್ರ ಈ ರೋಡಲ್ಲಿ ಬಂದು ನೈಟು. ಬಾಟಲ್ಗಳು ಕಾಣಿಸ್ತಾನೆ ಇಲ್ಲ, ಎಷ್ಟೇ ಲೈಟ್ ಇದ್ರು. ನೋಡಿ ಫುಲ್ಲು ಬೆಟ್ಟ ಎಲ್ಲ ಕೊರೆದು ರೋಡ್ ಮಾಡಿಕ್ಕಿದ್ದಾರೆ. ಅಯ್ಯಪ್ಪ ಹೆಂಗಿದೆ ನೋಡಿ, ಕಾಣಿಸ್ತಾ ಇತ್ತು ಇಲ್ವೋ ಗೊತ್ತಿಲ್ಲ ನಿಮಗೆ, ಕತ್ಲೆ. ಸೊ ಈ ಕಡೆ ಲೆಫ್ಟಲ್ಲಿ ಕಾಣಿಸ್ತಾ ಇರೋದು ಪೂರ್ತಿ ಬೆಟ್ಟ. ಏನು ಗುರು ಇಷ್ಟು ದೊಡ್ಡ ಬೆಟ್ಟ. ಮತ್ತೆ 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 ಆಫ್ ರೋಡಿಂಗ್. ಅಪ್ಪ ಸೈಡಿಗೆ 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 ಶೇಟ್. ಅಯ್ಯೋ ಅಯ್ಯೋ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ ರೋಡು, ಯಾಕಂದ್ರೆ ಮುಂದೆ ಲೈಟ್ ಇದೆ, ಕ್ಯಾಮ್ರಾಗೇನು ಅಡ್ಡಿ ಇಲ್ಲ. ಅಂದರೆ ನನಗೆ ವೈಸರ್ ಹಾಕೊಂಡಿದ್ದೀನಿ, ಸೊ ಈ ವೈಸರಿಂದ ಆಪೋಸಿಟ್ ಲೈಟ್ ರಿಫ್ಲೆಕ್ಟ್ ಹೊಡೆದಾಗ ಮುಂದೆ ಏನು ಕಾಣಿಸಲ್ಲ. ಸೊ ವೈಸರ್ ತೆಗೆದ್ಬಿಟ್ಟು ಓಡಿಸೋ ಸೀನೇ ಇಲ್ಲ, ಫುಲ್ಲು ಮಣ್ಣು ಇಲ್ಲಿ. ಲಕ್ಕಿ ಪಾರ್ಟ್ ಏನಂದ್ರೆ ರೈಡಲ್ಲಿ ನಾವು ನಾಲ್ಕು ಐದು ಜನ ಇದ್ದೀವಿ, ನಾಲ್ಕು ಬೈಕು, ಅದರಲ್ಲಿ ಮೂರು ಆಫ್ ರೋಡಿಂಗ್ ಬೈಕ್ರು, ಮೂರು ಹಿಮಾಲಯ. ನಂದೊಂದೇ MD-15 ಅವ. ಮಾರ್ನಿಂಗ್ ಬಂದ್ವಿ, ಅಷ್ಟೊಂದೇನು ಚಾಲೆಂಜಿಂಗ್ ಇದಿಲ್ಲ, ಯಾಕಂದ್ರೆ ರೋಡ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಎಲ್ಲೆಲ್ಲಿ ಬಾಟಲ್ಸ್ ಇದೆ ಅಂತ, ದೂರದಿಂದಾನೆ ಗೊತ್ತಾಗುತ್ತೆ. ಸೊ ಅಲ್ಲಿ ಸ್ಟಾಪ್ ಮಾಡ್ಕೊತಾ ಇದ್ವಿ. ಸೊ ಇವಾಗ ಆಬ್ವಿಯಸ್ಲಿ ಬೆಳಗ್ಗೆ ಹೋಗಿದ್ರು ನೆನಪಿರುತ್ತೆ, ಬಟ್ ಎಲ್ಲೆಲ್ಲಿ ಬಾಟಲ್ಸ್ ಇರುತ್ತೆ ಅಂತ ನೆನಪಿಲ್ಲ, ಇರಲ್ಲ.
ಆಯ್ತು, ಹುಷಾರಾಗಿ ಹೋಗ್ಬೇಕು. ಸರ್ವಿಂಗ್ ಮೇಲೆ ಸ್ಟಾರ್ಟ್ ಆಯ್ತು. ಯಾವ ಬೈಕ್ಸು ಇಲ್ಲ, ನಮ್ದು ನಾಲ್ಕೇ ಗಾಡಿ, ಬಿಟ್ರೆ ಕಾರ್ಸ್. ಏನ್ ಮಾಡಕ್ ಆಗಲ್ಲ ಇವತ್ತು. ಆಕ್ಚುಲಿ ಧರ್ಮಸ್ಥಳ ಇಂದ ವಾಪಸ್ ಬರಕ್ಕೆ ಹೆವಿ ಲೇಟ್ ಆಗೋಯ್ತು. ಈ ವೀಕೆಂಡ್ ಸಿಗೋದ್ರಿಂದ ನಮಗ್ ದರ್ಶನ ಆಲ್ಮೋಸ್ಟ್ 4.5 hours ನಾವು ಕ್ಯೂ ಅಲ್ಲಿ ನಿಂತಿದ್ರಿ. ನನ್ನ ಲೈಫ್ ಟೈಮ್ ಅಲ್ಲಿ ಫಸ್ಟ್ ಟೈಮು ಧರ್ಮಸ್ಥಳದಲ್ಲಿ ಕ್ಯೂ ಆಗುತ್ತೆ. ಅದಕ್ಕಿಂತ ಇವತ್ತು ಬಂದಿರೋದಕ್ಕಿಂತ ಕ್ಯೂ ಆಗುತ್ತೆ, ಜಾಸ್ತಿ ಆಗುತ್ತೆ. ಆದರೆ ಫಸ್ಟ್ ಟೈಮ್ ನಾನು ಕ್ಯೂವಲ್ಲಿ ಸಿಕ್ಕಾಕೊಂಡಿದ್ದು. ನಾವು ಬೇರೆ ಟೈಮ್ಸಲ್ಲಿ ಹೋದಾಗೆಲ್ಲ ದರ್ಶನ ಒಂದು 1.5 hours ಅಷ್ಟರಲ್ಲಿ ಮುಗಿದ್ಬಿಡುತ್ತೆ. ಹೇಳಿ ಹೇಳತ್ತಾನೆ, ನಿಲ್ಸ್ಬಿಟ್ಟು ಹಂಗೆ. ಪವನ್ ಅವ್ರ ವೈಫು ಮಲ್ಕೊಂಡ್ಬಿಟ್ಟಿದಾರಂತೆ ಗಾಡಿಲಿ. ಪವನ್ ಗೊತ್ತಾಗ್ತಾ ಇಲ್ಲ, ಅವ್ರು ಹಂಗೆ ಹೋಗ್ತಾನೆ ಇದಾರೆ. ಹೋಗಿ ಹೇಳ್ಬೇಕು ಪವನ್ಗೆ. ವಾ, ಮೇಲೆ ಹತ್ತಿಸ್ಬೇಕು ಗುರು. ಬೆಟ್ಟ ಮೇಲೆಲ್ಲ ಗಾಡಿಗಳು ಕಾಣಿಸ್ತೈತೆ. ಕಾಡ್ಗಿಚ್ಚ ನಡೀರಿ, ಹೋಗೋಣ. ಎಲ್ಲಿ ಕಾಡ್ಗಿಚ್ಚದು? ಹಾ ಹೌದು, ಸೀರಿಯಸ್ ಆಗಿ ಕಾಡ್ಗಿಚ್ಚನಾ ಭಯ? ಕೊಳ್ಳಿದೇವನ ಸರಿ ಸರಿ, ಓಟ ಓಡೋಣ ಬನ್ನಿ. ನೆನ್ನೆ ಹುಣ್ಣಿಮೆ ಆಗೈತೆ. ಭಯ ಚಚ್ಚದ್ ಬಾಳ, ನಾರ್ಮಲ್ ಆಗಿ ಹೋಗೋಣ. ಅವ್ರು ಮಲ್ಗಿಲ್ಲ ಅಂತೆ, ಮಾತಾಡ್ಕೊಂಬತ್ತವ್ರ. ಏ ಹೋಗ ಭಯ, ಏನಂದ್ರೆ ಏನು ಗೊತ್ತಾಗ್ತಾ ಇಲ್ಲ ರೋಡು. ಆಹಾ ಬನ್ನಿ ಸೈಡ್ಗೆ. ಹಾ ಏನಾಗಲ್ಲ ಬಿಡಿ,